37 ಯಾವುದದು ಕೊಪ್ಪಳ ಗಾಡಿನಾ ಎಸ್ ಹೈದರಾಬಾದ್ ಕೊಪ್ಪಳ ಗಾಡಿ ಹೋಗ್ತಾ ಇದೆ ಅಲ್ಲಿ ನಮ್ಮ ಬಸ್ಸು ಹೊರಡ್ತು ಎಕ್ಸಾಕ್ಟ್ 10 o'clock ಹೈದರಾಬಾದಿಂದ ಹೈದರಾಬಾದ್ ಟು ಬೀದರ್ ವಯಾ ಝೈರಾಬಾದ್ ಔರದ್ ಗಾಡಿನ ಇದು ಔರದ್ ಅಂತ ಇದೆ ಬೋರ್ಡ್ ನೋಡ್ಬೇಕು ಟಿಪ್ಪ ಯಾವುದಂತ ಟಿಕೆಟಲ್ಲಿ ಗೊತ್ತಾಗುತ್ತೆ ಅದು ಹೋಗೋದು ವಯಾ ರಾಯಚೂರು ಅನ್ಸುತ್ತೆ ರಾಯಚೂರು ಸಿನ್ನೋರ್ ಗಂಗಾವತಿ ನಮ್ದು ಬಂದ್ಬಿಟ್ಟು ಝೈರಾಬಾದು ಬೀದರ್ ಹೈದರಾಬಾದಿಂದ ಬೀದರ್ ಅಂಡ್ 150 kilometers ಆಗುತ್ತೆ 210 rupees ಟಿಕೆಟ್ ತುಂಬ ಫೇರ್ ಜಾಸ್ತಿ ಆಯಿತು ಆಲ್ಮೋಸ್ಟ್ ಆಯ್ತು ಇನ್ನ ಹೈದರಾಬಾದ್ ಒಳಗೆ ರೈಲ್ವೆ ಬಸವ ಕಲ್ಯಾಣ ಗಾಡಿ ಅದು ಹೈದರಾಬಾದ್ ವರೆಗೂ ನಮ್ಮ ಜೊತೆಗೆ ಬರುತ್ತೆ ಇದು ಅಷ್ಟೇ ಹಿಂಗೋರಿ ಗಾಡಿ ಆಪೋಸಿಟ್ ಯಾವ್ದೋ ಬರ್ತಾ ಇದೆ ಬಾಲ್ಕಿ ಇದ್ದಂಗಿತ್ತು ಲಿಂಗಂಪಲ್ಲಿಯಲ್ಲಿದ್ದೀವಿ ಹೈದರಾಬಾದ್ ಡಿಪೋ ಎಕ್ಸ್ಪ್ರೆಸ್ KSRTC ಒನ್ 20 minutes ತಗೊಂಡಿದ್ದೆ ನೋಡಿ MGBS ಇಂದ ಲಿಂಗಂಪಲ್ಲಿ ಬರಕ್ಕೆ ಏನು ಟ್ರಾಫಿಕ್ ಬರಲು ಯಾಕೆ ಇದರಲ್ಲಿ 4 hours ಅಂತಿದ್ರು ಅಂತ ಈಗ ಗೊತ್ತಾಯ್ತು ಇಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಂಡು ಹೋಗೋದೇ ಈ ಗೊತ್ತಾಗತ್ತೆ ಚೆಕ್ ಮಾಡಿಬಿಡ್ತು ಎಕ್ಸ್ಪ್ರೆಸ್ ಗಾಡಿ KSRTC ಎಕ್ಸ್ಪ್ರೆಸ್ ವರ್ಸಸ್ KKRTC ಎಕ್ಸ್ಪ್ರೆಸ್ ಹೈದರಾಬಾದ್ವರೆಗೂ ನಮ್ಮ ಜೊತೆಗೆ ಬರಲೇಬೇಕು ಅದು ಹೈದರಾಬಾದ್ ಹೋಗ್ತಾ ಇದೆ ಒನ್ 1 hour 35 minutes ಆದಮೇಲೆ ಬಂತು ನೋಡಿ ಔಟರ್ ರಿಂಗ್ ರೋಡ್ ಹೈದರಾಬಾದ್ ಕ್ರಾಸ್ ಆಗಿ ಹೋಗ್ತಾ ಇದ್ದೀವಿ ಇದೇ ಔಟರ್ ರಿಂಗ್ ರೋಡ್ ಮೇಲೆ ಇರೋದು 35 minutes ತಗೊಂಡು ಬಸ್ ಹೌಸ್ಫುಲ್ ಆಗಿಬಿಟ್ಟಿದೆ ಸ್ಟ್ಯಾಂಡಿಂಗ್ ಬೇರೆ ನಿಂತವ್ರೆ ಗೇರ್ ಬಾಕ್ಸ್ನಲ್ಲಿ ಇಬ್ಬರು ಕೂತವ್ರೆ ಲಾಗ್ ಮಾಡೋಕ್ಕೆ ಕಷ್ಟ ತಲೆ ಗುಳ್ಳೆಗಳು ಅಡ್ಡ ಬರುತ್ತೆ ಈ ಹೈವೆ ನೋಡಿದ್ರೆ ನೈಟ್ ಟೈಮ್ ಹೋಗಿದ್ದು ಲಾಸ್ಟ್ ಟೈಮು ನಾನು ನನ್ನ ಫ್ರೆಂಡು ಫಸ್ಟ್ ಟೈಮ್ ಹೈದರಾಬಾದ್ ವಿಸಿಟ್ ಕೊಟ್ಟಾಗ ಹೈದರಾಬಾದ್ ಟು ಕಲಬುರ್ಗಿ ಅಷ್ಟೊಂದು ಗೊತ್ತಾಗ್ಲಿಲ್ಲ ಯಪ್ಪ ಬೆಂಗಳೂರು ಟು ತುಮಕೂರು ಹೈವೇ ನೋಡ್ದಂಗೆ ಆಗ್ತೈತೆ ಅಷ್ಟು ವೆಹಿಕಲ್ಸ್ ಸೇಮ್ ಟೂ ಲೇನೇ ಅಲ್ಲೂ ಟೂ ಲೇನೇ ಇದೇ ಥರನೇ ಇದೆ ಅಲ್ಲೂ ಅದೇ ಥರ ಇದೆ ಎಕ್ಸಾಕ್ಟ್ 12 o'clock ಸಂಗಾರೆಡ್ಡಿ ಬಂತು ಸಂಗಾರೆಡ್ಡಿಯಿಂದ ಈಗ ಹೊಡೆದಿದೆ ಟೋಲ್ ರೋಡ್ ಇಲ್ಲಿಂದ ಸ್ಟಾರ್ಟ್ ಆಗಿದೆಯಾ ಓಕೆ ಇಲ್ಲಿಂದ ಸ್ವಲ್ಪ ಫ್ರೀ ಇದೆ ಹೋಗ್ಬೋದು ಸ್ಪೀಡಾಗಿ ಇಲ್ಲಿವರೆಗೂ ಒಳ್ಳೆ ಬೆಂಗಳೂರು ತುಮಕೂರು ಹೈವೇ ಇದ್ದಂಗೆ ಇತ್ತು ಎಂಥ ಬಿಸಿಲು ಮಾರ್ರೆ ಆಗಲ್ಲ ದೇವರಣೆ ಮುಂಬೈ 632 kilometers ಸೋಲಾಪುರ 236 ಹೈದರಾಬಾದ್ 38 ಬೀದರ್ ಅರೌಂಡ್ 70 ಬರುತ್ತೆ ಪುಣೆ 480 ಏನೋ ಬರ್ಬೋದು ಹೈದರಾಬಾದ್ ಸೆಕೆಂಡ್ ಡಿಪೋ ಬೀದರ್ದೇ ಇರತ್ತೆ ಹಂಗಾರೆ ಇಲ್ಲ ಉದ್ಗೀರ ವೀಡಿಯೋದಲ್ಲಿ ಸ್ಲೋ ಆಗಿ ಹೋಗ್ತಿದ್ದ ಥರ ಕಾಣುತ್ತೆ
ನಮ್ಮ ಕಲ್ಯಾಣ ಕರ್ನಾಟಕ ಗಾಡಿಗಳು ಇದ್ದಾವೆ, ಲೈಕ್ ಆಪ್ರೇಟಿಂಗ್ ಬೈ ಕರ್ನಾಟಕ ಸೋರ್ಸ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಹೈದರಾಬಾದ್ ಟು ಉದ್ಗೀರ್. ನೋಡಿ ಹಿಂಗೆ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಸ್ಪೀಡ್ ಹೋಗ್ತಿದೆ, ಸ್ಟ್ರೈಟ್ ನೋಡ್ರೆ ನಿಮ್ಗೆ ಸ್ಲೋ ಅಂತ ಅನ್ಸುತ್ತೆ. ಚೆಕ್ಕಿಂಗ್ ನಡೀತಿದೆ ಅನ್ಸುತ್ತೆ, ಆರ್ಟಿ ಓದೋರು ಇರಬೇಕು ಇಲ್ಲಾಂದ್ರೆ ಪೊಲೀಸ್ ಅವರು ಇರಬೇಕು, ಎರಡರೂ. ಹೈದರಾಬಾದು ಆಲ್ಮೋಸ್ಟ್ 3 hours ತಗೊಂಡಿದ್ದೆ ಹೈದರಾಬಾದಿಂದ ಬರಕ್ಕೆ. ನಾ ಇಲ್ಲಿಂದ 1 hour ರೈಟ್ ಸೈಡಲ್ಲಿ ಬಸ್ ಸ್ಟ್ಯಾಂಡು, ಇಲ್ಲೇ ಬಸ್ ಸ್ಟ್ಯಾಂಡು ಇಲ್ಲೆಲ್ಲ ಬರುತ್ತಲ್ಲ ಇದೇನಾ, ಎಸ್ ಇದೆ. ಹೈದರಾಬಾದ್ ಬಸ್ ಸ್ಟ್ಯಾಂಡ್ ಬಸವ ಕಲ್ಯಾಣ, ಇಲ್ಲಿಂದ ರೂಟ್ ಚೇಂಜ್ ಆಗೋಸಿ ಬಸ್ ಆ ಬಸ್ ಸ್ಟ್ರೈಟ್ ಉಮ್ನಾಬಾದ್ ಹೋಗುತ್ತೆ, ನಾವು ರೈಟ್ ತಗೋತೀವಿ. ಬೀದರ್ ಗಾಡಿ ಬಂದೇ ಬಿಡ್ತು, KSRTC ಅದು ಬೀದರ್ಗೆ ಬರುತ್ತೆ. ನೋಡಿ ಇದು ಬಸ್ ಸ್ಟ್ಯಾಂಡಲ್ಲಿ ಇತ್ತು ಬೀದರ್ ಬಸ್ಸು, ನಾನ್ ಸ್ಟಾಪ್ ಅಂದರು, ನಮ್ಕಿಂತ ಮುಂಚೆ ಬಿಟ್ಟಿದ್ದು, ಇನ್ನು ಇಲ್ಲೇ ಇದೆ. ಹೊರಡೋದು ಗಾಡಿ ಅವ್ರದ್ದು ಬೀದರ್ ಹೈದರಾಬಾದ್ ಊಟಕ್ಕೆ ನಿಲ್ಲಿಸ್ತಾವ್ರೆ ಇಲ್ಲಿ ಡಾಬಾದಲ್ಲಿ. ನೋಡಿ ಬಸವ ಕಲ್ಯಾಣದಿಂದ ಬಂದಿದೆ, ಬಸವ ಕಲ್ಯಾಣ ಟು ಹೈದರಾಬಾದ್ ಗಾಡಿ. ಆವಾಗಲೇ ಹೈದರಾಬಾದ್ ಟು ಬಸವ ಕಲ್ಯಾಣ ಆಯಿತು, ಇದು ಬಸವ ಕಲ್ಯಾಣ ಟು ಹೈದರಾಬಾದ್. ಎಲ್ಲ ಊಟಕ್ಕೆ ಇಲ್ಲೇ ಆಗ್ತಾವ್ರೆ ಎಲ್ಲ ಕಡೆ ನೋಡಿ, ಲೈನಾಗಿ 2 Maharashtra, 3 Karnataka, ಇನ್ನೊಂದು ಬಂತಲ್ಲ. ನಾನು ಹೋಗ್ತಿರೋ ಬಸ್ಸು ಹೈದರಾಬಾದ್ ಬೀದರ್, ಬೀದರ್ ಸೆಕೆಂಡ್ ಡಿಪೋ ಬೀದರ್ ಹೈದರಾಬಾದ್ ರಿವರ್ಸ್, ಇದರ ಆಪೋಸಿಟ್ ಗಾಡಿ ಇದು ಸೋಲಾಪುರ. ನಾನು ಬೆಳಗ್ಗೆ ಲಾಗ್ ಮಾಡ್ಬೇಕಾದ್ರೆ ಇದ್ದಿದ್ದ ಗಾಡಿಗಳಿವೆಲ್ಲ ನಮ್ಮ ಹಿಂದೆ ಬಂದಿದ್ದಾವೆ. ಸೋಲಾಪುರ ಎರಡು ಸೋಲಾಪುರೇ ಅದು ಇರ್ಕಾಣಿ, ಇದು ಶಿವಶಾಯಿ, ಇದು ಎ ಸಿ ಪುಷ್ಪ್ಯಾಕು ಅದು ಪುಷ್ಪ್ಯಾಕ್. ಇನ್ನೊಂದು ಗಾಡಿ ಬಂತು ಬಾಲ್ಕಿ ಹೈದರಾಬಾದ್ ಬಾಲ್ಕಿ ಗಾಡಿ, ಲಾಸ್ಟಲ್ಲಿ ಹಾಕಿದ್ರು ಎಲ್ಲ ಬೀದರ್ ಡಿವಿಷನ್ ಬಾಲ್ಕಿ. ಬೀದರ್ ಸೆಕೆಂಡ್ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾರೆ, ಬಾಲ್ಕಿ ಡಿಪೋ ಅಲ್ಲ. ಟೋಟಲ್ 4 ಕಲ್ಯಾಣ ಕರ್ನಾಟಕ, 2 MSRTC. 1:38 ಹೊರಡ್ತಿದೆ ರೆಸ್ಟ್ ಸ್ಟಾಪಿಂದ ಪರಿವಾರ ಡಾಬಾ. ಇನ್ನೇನು ಇಲ್ಲಿಂದ 3/4 hours ಹೋದರೆ ಬೀದರ್ ಬಂದ್ಬಿಡುತ್ತೆ, ಹಾಕಲ್ಲ ಅಂದ್ಕೊಂಡೆ ಹಾಕ್ಬಿಟ್ರು. ಫೇರ್ ನೋಡಿದೆ ಸಿಕ್ಕಾಪಟ್ಟೆ ರೇಟ್, 5-star ಹೋಟ್ಲ್ ರೇಂಜಲ್ಲಿದೆ. ಚಿಕನ್ ಮಸಾಲ ಚಿಕನ್ ಲೈಕ್ ಗ್ರೇವಿ ಐಟಮ್ ಹಾಫ್ಗೆ 320, ಫುಲ್ಗೆ 600-700. ನಾವು ಒಂದು ಗುರು ಕೊಡ್ತಾನೆ ಅದು ಇಲ್ಲಿ ಡಾಬಾ. ಫ್ಯಾನ್ ಆನ್ ಮಾಡು ಅಂದರೆ ಒಂದು 10 times ಹೇಳಿದ್ದೀನಿ, ಕೊನೆಗೂ ಆನ್ ಮಾಡಲಿಲ್ಲ.
ಹಾಕಿ ಡಾಬಾ ಒಂದರಲ್ಲಿ ಬಸ್ ಹಾಕಿದ್ರು. ನೆಕ್ಸ್ಟ್ ಮಿಲಾನ್ ಹೋಟ್ಲ್ ಅಂತ ಇತ್ತು, ಅಲ್ಲೂ ಹಾಕಿದ್ರು, ಇಲ್ಲೂ ಹಾಕಿದ್ದಾರೆ. ಶ್ರೀ ಸಾಯಿ ಪರಿವಾರ ಇದು ಅದೇನೆ ಅವ್ರದೇ ಇರಬೇಕೇನೋ, ಇಲ್ಲೂ ಹಾಕಿದ್ದಾರೆ. ನಾವು ಒಂದು ಸತಿ ಇಲ್ಲಿ ಹೈದರಾಬಾದ್ ಟು ಕಲಬುರ್ಗಿ ಬರ್ಬೇಕಾದ್ರೂ ಇಲ್ಲೇ ಹಾಕಿದ್ರು. ಮೇ ಬಿ ಝೈರಾಬಾದೇ ಲೈಕ್ ಫುಡ್ ಪಾಯಿಂಟ್ ಆಗ್ಬಿಟ್ಟೈತೆ ಈ ರೂಟಿಗೆ. ನಾವು ಹಿಂಗೆ ಹೋಗ್ತೀವಿ, ಸ್ಟ್ರೈಟ್ ಹೋದರೆ ಮುಂಬೈಗೆ, ಮುಮ್ನಾಬಾದು ಸೋಲಾಪುರ ಹೋಗುತ್ತೆ. ನಾವು ಹಿಂಗೆ ಕೆಳಗೆ ಒಳಗೆ ಸ್ಟ್ರೈಟ್ ಹೋಗ್ತೀವಿ ಬೀದರ್ ರೂಟ್. ಸೆಕೆಂಡ್ ಟೈಮ್ ನಾನು ಬೀದರ್ ಹೋಗ್ತಾ ಇರೋದು, ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗಿದ್ದೆ. ಬೆಂಗಳೂರಿಂದ ಬೀದರ್ಗೆ ಬೀದರ್ ಎಕ್ಸ್ಪ್ರೆಸ್ ಇದೆ, ಈವ್ನಿಂಗ್ 7 o'clock ಬಿಡುತ್ತೆ. ಆ ಗಾಡಿಗೆ ಹೋಗಿದ್ದೆ. ಪೂರ ಸಿಂಗಲ್ ರೋಡ್ ಇದು. ಉಮ್ನಾಬಾದ್ ಬೀದರ್ ಹೈದರಾಬಾದ್ ರೂಟ್ ಎಷ್ಟು ಹಂಗೆ ಕೊಟ್ಟವ್ರೆ. ಉಮ್ನಾಬಾದಿಂದ ಡೈರೆಕ್ಟಾಗಿ ಬರ್ಬೋದು ಝೈರಾಬಾದಿಗೆ, ಉಮ್ನಾಬಾದಿಂದ ಬೀದರ್ ಹೋಗಿ ಬೀದರಿಂದ ಹೈದರಾಬಾದ್. ಮೇ ಬಿ ಉಮ್ನಾಬಾದ್ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರಬೇಕು ಬೀದರ್ ಹೈದರಾಬಾದ್ಗೆ, ಅದಕ್ಕೇ. ಹಿಂದೆ ಸೀಟ್ ಖಾಲಿ ಆಗಿದೆ, ಈ ಹುಡುಗ ಅಂತೂ ಎದರಳ್ಳೇ ಇಲ್ಲ ಕೊನೆಗೂ. ಆಗ್ಲಲ್ಲೇ ಒಂದು ತಲೆ ಒಂದು ಬರುತ್ತೆ ವೀಡಿಯೋದಲ್ಲಿ, ಡೋಂಟ್ ಮೈಂಡ್ ಗೈಸ್. ಅವನು ಒಳ್ಳೆ ಬಸ್ ಫ್ಯಾನ್ ಆಗಿರಬೇಕು, ಅದಕ್ಕೆ ಗೇರ್ ಬಾಕ್ಸ್ ಮೇಲೆ ಕೊಂಡ್ಬಿಟ್ಟಾನೆ. ಅವರಮ್ಮ ಹೋಗಿದ್ದವ್ರೆ, ಯಾರು ಕೇಳ್ದಿಲ್ಲ, ಈಗಲೂ ಹೋಗಿದ್ರು. ಫೈನಲಿ ಬಸ್ ಸ್ಟ್ಯಾಂಡ್ ಬಂದ್ವಿ, ಅಲ್ಲಿ ಬಸ್ ಓಡಾಡ್ತೀವಿ ನೋಡಿ. ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಬೀದರು, ಕರ್ನಾಟಕದ ಉತ್ತರ ಭಾಗದಲ್ಲಿ ಕೊನೆಯ ಡಿವಿಷನ್ ಇದು. ಕೊನೆಯ ಡಿಪೋ ಅಲ್ಲ, ಡಿವಿಷನ್. ಈ ಗಣೇಶ್ ಟ್ರಾವೆಲ್ಸ್ ಇದೆ ನೋಡಿ, ಮಂಗಳೂರಿಗೆ ಇರಬೇಕೇನೋ ಬೀದರ್ ಮಂಗಳೂರು. ಈ ಕಡೆ ಸಿಟಿ ಬಸ್ ಸ್ಟ್ಯಾಂಡಿಗೆ, ಇದೆಲ್ಲ ಸೆಂಟ್ರಲ್ ಬಸ್ ಸ್ಟೇಟ್ ಬಸ್ ಸ್ಟ್ಯಾಂಡ್. ಬೀದರ್ ತಡೆ ರೈತ ಇಲ್ಲಿಗೆ ಕಲಬುರಗಿ ಇರಬೇಕು ನೋಡಿ. ಗಣೇಶ್ ಟ್ರಾವೆಲ್ಸ್ ಐತೆ ಅಲ್ಲಿ, ನಾನ್ ಎ ಸಿ ಸ್ಲೀಪರ್. ತುಂಬ ಇದೆ ಗಣೇಶ್ ಟ್ರಾವೆಲ್ಸ್ ಈ ಕಡೆ ಬೀದರ್ಗೆ ಕಲಬುರಗಿಗೆ ಸೈಡಲ್ಲಿ, ತುಂಬ ಲಾಂಗ್ ರೂಟ್ ಆಪ್ರೇಟ್ ಮಾಡ್ತಾರೆ. ನೋಡೋಣ ಯಾವ್ದಾರು ಬೆಂಗಳೂರು ಗಾಡಿ ಸಿಗುತ್ತಾ, ಅವ್ರದ್ದು ಗಾಡಿ ಎಲ್ಲ ಹೋಗಿರುತ್ತೆ. ಮಾಲ್ಕಿ ಬೀದರ್ 225 ಟೈಮ್ ಊಟಕ್ಕೆ ಏನೋ ಬಿಟ್ಟಿದ್ದಿಲ್ಲ ಅಂದಿದ್ರೆ ಆಗಿರೋದು ಆರಾಮ್ಗೆ.